ಪರಸ್ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಹೋಟೆಲ್ ಸ್ಟೈಲಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ಚಿಕನ್ ಅರ್ಧ ಕೆಜಿ, ಈರುಳ್ಳಿ, ಟೊಮೊಟೊ, ಒಣಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅಜ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಸೂರಿ ಮೇತಿ, ಅರಿಶಿನ, ಎಣ್ಣೆ. ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೋಣ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಗೋಡಂಬಿನೂ ಒಣಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ. ನೋಡಿ, ಇದಾಗಿದೆ. ಇದನ್ನು ಪೌಡರ್ ಮಾಡ್ಕೋಣ. ನೋಡಿ, ಈ ಥರ ಪೌಡರ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಟೊಮೊಟೊ ಸೇರಿಸೋಣ. ನೋಡಿ, ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದಕ್ಕೆ ಈರುಳ್ಳಿ ಸೇರಿಸೋಣ. ಈಗ ಇದಕ್ಕೆ ಕರಿಬೇವು, ಹಸಿಮೆಣಸಿನಕಾಯಿ ಎರಡನ್ನ ಸೇರಿಸೋಣ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ. ಈಗ ಫ್ರೈ ಆಗಿದೆ. ಇದಕ್ಕೆ ನೋಡಿ, ಅರ್ಧ ಕೆಜಿ ಚಿಕನ್ನ ನಾನು ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಎರಡರಿಂದ ಮೂರು ನಿಮಿಷ ಇದನ್ನ ಇದೇ ತರ ಫ್ರೈ ಮಾಡ್ಕೋಣ. ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈಗ ರುಬ್ಕೊಂಡಿರೋ ಪೇಸ್ಟ್ನ ಈಗ ಇದಕ್ಕೆ ಸೇರಿಸ್ಕೋಣ. ಸಾರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ವಿಡಿಯೋ ಸ್ಕಿಪ್ ಆಗ್ಬಿಟ್ಟಿದೆ. ಈರುಳ್ಳಿ ಫ್ರೈ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳಿ. ನೋಡಿ, ಈಗ ಇದೊಂದು ಎರಡು ನಿಮಿಷ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲೇ ಫ್ರೈ ಮಾಡೋಣ. ಈಗ ಓಪನ್ ಮಾಡೋಣ. ನೋಡಿ, ಎಣ್ಣೆ ಎಲ್ಲ ಮೇಲ್ ಬಂದಿದೆ. ಈಗ ಇದಕ್ಕೆ ಗರಂ ಮಸಾಲೆ ಸೇರಿಸೋಣ. ನೋಡಿ, ಈಗ ಇದು ಕುದಿತಾ ಇದೆ. ಇದಕ್ಕೆ ಒಂದು ಸ್ವಲ್ಪ, ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ನಿಮ್ಗೆ ಬೇಕಾದಷ್ಟನ್ನ ನೀರನ್ನು ಸೇರಿಸ್ಕೊಳ್ಳಿ. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಈಗ ಮಧ್ಯ ಮಧ್ಯದಲ್ಲಿ ಲಿಡ್ ಓಪನ್ ಮಾಡಿ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಯಾಕಂದರೆ ಗೋಡಂಬಿ ಹಾಕಿರೋದ್ರಿಂದ ಇದು ತಳ ಹಿಡಿಯುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಇದನ್ನು. ನೋಡೋಣ ಈಗ ಆಗಿದೆಯಂತ. ಆಗಿದೆ. ಈಗ ಇದಕ್ಕೆ ಕಸೂರಿ ಮೇತಿ ಸೇರಿಸೋಣ. ಸ್ವಲ್ಪ ಅದನ್ನು ಕ್ರಶ್ ಮಾಡಿ ಹಾಕ್ಕೊಳ್ಳಿ. ನೋಡೋಣ ಆಗಿದೆ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಣ. ಆಗಿದೆ ಈಗ. ನೋಡಿ, ರುಚಿ ರುಚಿಯಾದ ಹೋಟೆಲ್ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಆಗಿದೆ. ಮನೆಯಲ್ಲಿ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.